ಆರೈಕೆ ಮಾಡಲು ಕೆಲವೊಂದು ನೈಸರ್ಗಿಕ ಎಣ್ಣೆಗಳನ್ನ ಬಳಸಿಕೊಳ್ಬೇಕು ಇದರಿಂದ ಕಪ್ಪು ಹಾಗೂ ಕಾಂತಿಯುತ ಕೂದಲನ್ನ ನಿಮ್ಮದಾಗಿಸಿಕೊಳ್ಳಬಹುದು ಕಪ್ಪು ಕೂದಲನ್ನ ಉಳಿಸಿಕೊಳ್ಳಲು ಕೆಲವೊಂದು ನೈಸರ್ಗಿಕ ಕೂದಲಿನ ಆರೈಕೆಯ ವಿಧಾನಗಳಿವೆ ಇವುಗಳನ್ನ ಹೇಳ್ತೀವಿ ಕೇಳಿ ಮತ್ತು ಇದನ್ನ ಬಳಸಿ ಕಪ್ಪು ಹಾಗೂ ಕಾಂತಿಯುತ ಕೂದಲನ್ನ ನಿಮ್ಮದಾಗಿಸಿಕೊಳ್ಳಿ ಕರಿಬೇವಿನ ಎಲೆಗಳಿಂದ ಮಾಡಲ್ಪಡುವ ಈ ಎಣ್ಣೆಯು ನಿಮ್ಮ ಕೂದಲನ್ನ ಕಪ್ಪಾಗಿರಿಸುತ್ತೆ ಮತ್ತು ಸೋಂಪಾಗಿ ಬೆಳೆಯುವಂತೆ ಮಾಡುತ್ತೆ ಭಾರತೀಯರು ಪ್ರತಿನಿತ್ಯವೂ ತಮ್ಮ ಅಡುಗೆಗಳಲ್ಲಿ ಕರಿಬೇವಿನ ಎಲೆಗಳನ್ನ ಬಳಸಿಕೊಳ್ಳುವುದು ಸಾಮಾನ್ಯ ಆದರೆ ಇದು ತುಂಬಾ ಪರಿಣಾಮಕಾರಿ ಕೂದಲಿನ ಆರೈಕೆಯ ಸಾಮಗ್ರಿ ಎಂದು ಹೆಚ್ಚಿನವರಿಗೆ ತಿಳಿದಿಲ್ಲ ಒಂದು ಬಾಣಲೆಗೆ ತೆಂಗಿನ ಎಣ್ಣೆ ಅಥವಾ ಸಾಸಿವ ಎಣ್ಣೆ ಹಾಕಿ ಅದಕ್ಕೆ ಒಂದಷ್ಟು ಕರಿಬೇವಿನ ಎಲೆಗಳನ್ನ ಹಾಕ್ಕೊಳ್ಳಿ ಇದನ್ನ ಗ್ಯಾಸ್ ಮೇಲಿಟ್ಟು ಕಡಿಮೆ ಬೆಂಕಿಯಲ್ಲಿ ಕಾಯಿಸಿರಿ ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗಿದಾಗ ಎಣ್ಣೆಯನ್ನ ಗ್ಯಾಸ್ನಿಂದ ಕೆಳಗಿಳಿಸಿ ಇದನ್ನ ತಣ್ಣಗಾಗಲು ಬಿಡಿ ಸೋಸಿಕೊಂಡ ಬಳಿಕ ಬಾಟಲಿಗೆ ಹಾಕಿ ತೆಂಗಿನ ಎಣ್ಣೆಯನ್ನ ಪ್ರತಿನಿತ್ಯ ಬಳಸಬಹುದು ಅದೇ ಸಾಸಿವೆ ಎಣ್ಣೆಯನ್ನ ಕೂದಲು ತೊಳೆಯುವ ಮೊದಲು ಬಳಸಿ ದಿನನಿತ್ಯ ಬಳಸುವುದಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ ಯಾಕಂದ್ರೆ ಇದರ ಘಾಟು ಹೆಚ್ಚಿರುತ್ತೆ ಆದ್ರೆ ಕರಿಬೇವಿನ ಎಲೆಗಳಿಂದ ತಯಾರಿಸಿದ ಈ ಎಣ್ಣೆಯನ್ನ ನಿಮಗೆ ಇಷ್ಟವಾದಾಗ ನೀವು ಬಳಸಬಹುದು ಕೂದಲು ತೊಳೆಯುವ ಮೊದಲು ಈ ಎಣ್ಣೆಯು ತಲೆಯಲ್ಲಿ ಸುಮಾರು ಮೂವತ್ತು ನಿಮಿಷದಿಂದ ಒಂದು ಗಂಟೆ ಕಾಲ ಹೀರಿಕೊಳ್ಳಲು ಬಿಡಿ ನಿಯಮಿತವಾಗಿ ಇದನ್ನು ಬಳಸಿಕೊಳ್ಳುವುದರಿಂದ ಕೂದಲು ಕಪ್ಪಾಗುವುದು ಮಾತ್ರವಲ್ಲದೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುವುದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪು ಟಾಪ್ ಕನ್ನಡ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಟೈಮ್ ಪಾಸ್ ಮಾಡ್ತಾ ಇದಾರೆ ಅಂತ ಕೇಳ್ಪಟ್ಟೆ ಈ ಕೂಡಲೇ ಟಾಪ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಇಂಟ್ರೆಸ್ಟಿಂಗ್ ಗಾಸ್ಸಪ್ ಇರುವಂತಹ ವಿಡಿಯೋಸ್ ಗಳೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು